ಕಂಗ್ರ್ಯಾಚುಲೇಷನ್. ಇದು ಸ್ವಲ್ಪ ಜನದ್ದು ಇನ್ಸ್ಪಿರೇಷನಲ್ ಸ್ಟೋರೀಸ್ ಇದೆ, ಅದ್ರಲ್ಲಿ ಆಶಾ ಮೇಡಮ್ದು ಸ್ಟೋರಿ ಇದೆ. ಓಕೆನಾ? ಥ್ಯಾಂಕ್ ಯು. ನಿಮಗೂ ಇಂಥದ್ದೇ ಮಗು ಆಗಲಿ ಸೌಮ್ಯ. ಥ್ಯಾಂಕ್ ಯು. ಆದ್ಮೇಲೆ ಬಂದು ತೋರಿಸ್ಕೊಂಡು. ಥ್ಯಾಂಕ್ ಯು. ಓಕೆ, ನಮ್ಮ ಕಡೆಯಿಂದ ಮನೇಲಿ. ಥ್ಯಾಂಕ್ ಯು. ಮದುವೆಗೆ ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. 4 ವರ್ಷ. ಓಕೆ, ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯಿತು ನಿಮಗೆ? ಟಿವಿಯಿಂದ ನೋಡಿದ್ವಿ ಮ್ಯಾಮ್, ಟಿವಿಯಿಂದ ಗೊತ್ತಾಯ್ತು. ಗರ್ಭಗುಡಿಗೆ ಬರೋಕ್ ಮೊದಲು ಬೇರೆ ಎಲ್ಲಾದ್ರೂ ವಿಸಿಟ್ ಆಗಿದ್ರ ಟ್ರೀಟ್ಮೆಂಟ್ಗೆ ಅಂತ? ಹೌದು ಮ್ಯಾಮ್, ಆರ್ವಳ್ಳಿಲಿ ತೋರಿಸಿದ್ವಿ, ಬಿಡ್ದಿಲ್ ತೋರಿಸಿದ್ವಿ, ಅಲ್ಲೇನು ಪ್ರಯೋಜನ ಆಗಿಲ್ಲ ಮ್ಯಾಮ್. ಹಂಗಾಗಿ ಟಿವಿಲಿ ನೋಡಿದ್ವಿ, ನಮಗೆ ಇದು ಬೆಸ್ಟ್ ಅನ್ನಿಸ್ತು, ಹಂಗಾಗಿ ಇಲ್ಲಿ ಬಂದ್ವಿ ಮ್ಯಾಮ್. ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ಹೇಗೆ ಅನ್ನಿಸ್ತು? ಫಸ್ಟ್ ಎಂಟ್ರಿ ಆದಾಗ ಹೇಗೆ ಅನ್ನಿಸ್ತು ನಿಮಗೆ? ಸ್ವಲ್ಪ ಭಯ ಇತ್ತು, ಆಮೇಲೆ ಏನು ಭಯ ಇಲ್ಲ, ಆಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ, ಹಂಗಾಗಿ. ಅಯ್ಯೋ, ಈ ಟ್ರೀಟ್ಮೆಂಟ್ ಹೇಗೆ ಅನ್ನಿಸ್ತು? ಲೈಕ್ ಇಷ್ಟು ದಿನ ನಿಮ್ಮ ಜರ್ನಿ ನಮ್ಮ ಜೊತೆ ಇತ್ತು, ಇಷ್ಟು ದಿನ ನಮ್ಮ ಜೊತೆ ಇದ್ದಿ, ಹೇಗೆ ಅನ್ನಿಸ್ತು? ಟ್ರೀಟ್ಮೆಂಟ್ ಬಗ್ಗೆ ಆಗಿರ್ಬೋದು, ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟ್, ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಹೇಗೆ ಅನ್ನಿಸ್ತಾ ಇತ್ತು? ಏನಿಲ್ಲ ಮ್ಯಾಮ್, ಅಂದರೆ ಚೆನ್ನಾಗಿತ್ತು. ರಿಸಲ್ಟ್ ಪಾಸಿಟಿವ್ ಬಂತು ಅಂತ ಗೊತ್ತಾಯ್ತಲ್ಲ, ಫಸ್ಟ್ ಟೈಮ್ ಯಾರಿಗೆ ಹೇಳಿದ್ರಿ, ಹೇಗೆ ಅನ್ನಿಸ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಸ್ಬೆಂಡ್ಗೆ ಹೇಳಿದ್ವಿ, ಮತ್ತು ಅಪ್ಪ ಅಮ್ಮಂಗೆಲ್ಲ ಹೇಳಿ ಖುಷಿ ಪಟ್ವಿ, ತುಂಬ ಖುಷಿ ಆಯಿತು. ಸೊ ಇಲ್ಲಿ ನಿಮ್ಮದು ಸ್ಟಾಫ್ಸ್ ಬಗ್ಗೆ ಆಗಿರ್ಬೋದು, ಡಾಕ್ಟರ್ಸ್ ಬಗ್ಗೆ ಅಥವಾ ನರ್ಸಸ್ ಬಗ್ಗೆ ಏನಾದರೂ ಸಜೆಷನ್ಸ್, ಫೀಡ್ಬ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನು ತೊಂದರೆ ಇಲ್ಲ ಮ್ಯಾಮ್, ಎಲ್ಲ ಒಳ್ಳೆ ಸಜೆಷನ್ನೇ ಕೊಡ್ತಾರೆ. ದೀಪ್ತಿ ಮೇಡಮ್ ತುಂಬ ಸಜೆಷನ್ ಕೊಟ್ಟಾ ಇದ್ದಾರೆ. ಓವರ್ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್ ಇಲ್ಲಿ? ಎಲ್ಲ ಚೆನ್ನಾಗಿತ್ತು ಮ್ಯಾಮ್. ಏನು ಒನ್ ಕ್ವಶನ್, ನಿಮ್ಮ ಥರನೇ ಮಕ್ಕಳು ಇಲ್ಲ ಅನ್ನೋದು, ತುಂಬ ಜನ ಟ್ರೀಟ್ಮೆಂಟ್ಗೆ ಅಂತ ಬರ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು? ಮ್ಯಾಮ್, 3-4 ವರ್ಷ ಆಗಿರೋರಿಗೆ ಗರ್ಭಗುಡಿ ತುಂಬ ಹೆಲ್ಪ್ ಆಗುತ್ತೆ, ಇಲ್ಲಿಗೆ ಬಂದು ತೋರಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಮ್ಯಾಮ್. ಸೊ ನೀವು ಹೇಳಿ, ಓವರ್ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮಗೆ ಪಾಸಿಟಿವ್ ಬಂತು, ಬರ್ತೀವಿ, ಫಸ್ಟ್ ರಿಜಿಸ್ಟರ್ ಆದ್ವಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಲ್ಲಿ? ಸ್ಟಾರ್ಟಿಂಗ್ ಬಂದರೆ ನಮ್ಗೆ ಸ್ವಲ್ಪ ತೊಂದರೆ ಭಯನೇ ಆಗಿತ್ತು, ಏನಾಗುತ್ತೆ ಏನು ಕತೆ ಅಂತಂದ್ಬಿಟ್ಟು. ಇಲ್ಲಿ ಬಂದು ತೋರಿಸ್ಕೊಂಡ್ಮೇಲೆ, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇಲ್ಲಿ ಒಳ್ಳೆ ರಿಸಲ್ಟ್ ಬಂತು, ರಿಸಲ್ಟ್ ಬಂದು ತುಂಬ ಖುಷಿ ಆಯಿತು. ನಂತರ ಇದನ್ನು ನಾವು ನಮ್ಮ ಫ್ಯಾಮಿಲೀಸ್ ಎಲ್ಲದಕ್ಕೂ ಹೇಳ್ಕೊಂಡ್ವಿ, ಅವರು ತುಂಬ ಖುಷಿ ಕೊಟ್ಟರು. ಮತ್ತು ಇಲ್ಲಿ ಸ್ಟಾಫು ಮತ್ತು ನರ್ಸು ಎಲ್ಲ ಇದು ಡಾಕ್ಟರ್ಸ್ ಸೇರಿದರೆ ಎಲ್ಲ ಒಳ್ಳೆ ಸಜೆಷನ್ ಕೊಟ್ಟರು, ಒಳ್ಳೆ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನೀವು ಹೇಳಿ ಮ್ಯಾಮ್, ಮ್ಯಾಮ್ ಹೇಳಿಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು ಟ್ರೀಟ್ಮೆಂಟ್ಗೆ? ಆ್ಯಕ್ಚುಲಿ ಬಂದಾಗ ಅವ್ರು ಹೇಳ್ದಂಗೆ ತುಂಬ ಭಯದಲ್ಲೇ ಬಂದರು, ಏನು ಹೇಳ್ತೀವಿ, ಬಂದ ತಕ್ಷಣ ಏನೋ ದೊಡ್ಡ ಟ್ರೀಟ್ಮೆಂಟ್ ಹೇಳ್ತಾರೆ ಏನೋ ಮಾಡ್ತಾರೆ ಅಂತ. ಬಟ್ ಹೋಗ್ತಾ ಹೋಗ್ತಾ ವಾಟ್ ಎವರ್ ವಿ ಯೂಸ್ ಟು ಟೆಲ್, ಯಾವುದೇ ಟೈಮಿಗೆ ಸ್ಕ್ಯಾನಿಗೆ ಬರೋದಾಗಲಿ, ವೆಯ್ಟ್ ಮಾಡೋದಾಗಲಿ, ಎವ್ರಿಥಿಂಗ್ ದೇ ಯೂಸ್ ಟು ಫಾಲೋ. ಅವರಿಗೆ ನಂಬಿಕೆ ಇತ್ತು ಇಲ್ಲಿ ಬಂದಮೇಲೆ ಆಗೇ ಆಗತ್ತೆ ಅನ್ನೋದು. ನಾವು ಹೇಳಿದ್ರೂ ಕೂಡ ಇಲ್ಲ ಮ್ಯಾಮ್ ನೀವು ಮಾಡಿ, ನಮಗೆ ಖಂಡಿತ ನಂಬಿಕೆ ಇದೆ ಆಗತ್ತೆ ಅಂತ. ಸೊ ಐ ಥಿಂಕ್ ಆ ಬಿಲೀಫ್ ಇನ್ ಯುವರ್ ಡಾಕ್ಟರ್ ಆ್ಯಂಡ್ ಇನ್ ದ ಇನ್ಸ್ಟಿಟ್ಯೂಷನ್ ವಿಲ್ ಟೇಕ್ ಯು ಅ ಲಾಂಗ್ ವೇ.